ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ತೈದು ಸಂಖ್ಯೆ ನೂರ ಅರವತ್ನಾಲ್ಕು ಹೇಗೆಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಗಿಸುತ್ತದೆ ಎರಡು ಕೋರಿ ಅಂತ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಈಗ ಪರಲೋಕದಲ್ಲಿ ಈ ನಿಧಿಯನ್ನು ಶೇಖರಿಸುತ್ತಿರುವ ಕ್ರಿಸ್ತನ ದೇಹವಾಗಿ ಆಯ್ದುಕೊಂಡ ಎಲ್ಲ ಸದಸ್ಯರ ಬಾಧ್ಯತೆತೆಯಾಗಿ ನಿರಂತರವಾದ ಘನತೆ ಹಾಗೂ ಪ್ರಭಾವವನ್ನು ನಿಶ್ಚಯ ಮಾಡಿರುವಂತೆ ಈ ನಿಧಿಯು ಪ್ರಸ್ತುತ ಸಮಯದ ವಿಶಿಷ್ಟ ಶೋಧನೆಗಳ ನಡುವೆ ನಮ್ಮ ವೈರಾಗ್ಯ ಹಾಗೂ ನಂಬಿಗಸ್ಥತೆಯಾಗಿ ಹೆಚ್ಚಾಗುವುದು ಪ್ರಸ್ತುತ ಶೋಧನೆ ಹಾಗೂ ಅನುಭವಗಳಲ್ಲಿ ನಾವು ಆತನ ಸನಿಹ ಬರುವುದಾದರೆ ಭವಿಷ್ಯದಲ್ಲಿ ಆತನ ಸನಿಹ ಇರುವೆವು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವಾಗ ಅಪೋಸ್ತಲನು ತನ್ನ ಘೋರವಾದ ಸಂಕಟಗಳ ಬಗ್ಗೆ ಮೇಲಿನ ವಾಕ್ಯ ಮಾತುಗಳಲ್ಲಿ ಅದರ ಅರ್ಥವನ್ನು ವಿವರಿಸುತ್ತದೆ ಆಮೇನು